ಹಲೋ ವಾಟ್ಸಪ್ ಫ್ರೆಂಡ್ಸ್, ನೋಡ್ತಿದ್ರ ಸ್ಟಾರ್ ಲೈವ್ ವಿಶೇಷ ಕಾರ್ಯಕ್ರಮ. ನಾನು ನಿಮ್ ಜೊತೆ ಇದ್ರಿ, ನಿಮ್ಮ ಸ್ವೀಟ್ ಆರ್ಟ್ ವೃಂದ. ವೆಲ್ ಫ್ರೆಂಡ್ಸ್, ಪ್ರತಿ ವಾರ ಕೂಡ ಒಂದಲ್ಲ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ಥರ ಈ ವಾರ ಕೂಡ ಒಂದು ಸೂಪರ್ ಆಗಿರುವಂಥ ಸಿನಿಮಾ ರಿಲೀಸ್ ಆಗಲಿಕ್ಕೆ ವೆಯ್ಟ್ ಮಾಡ್ತಿದೆ. ಆ್ಯಂಡ್ ಈ ಒಂದು ಸಿನಿಮಾ ಟೀಮ್ ಕೂಡ ನಮ್ಮ ಜೊತೆ ಇದೆ. ಹೇಳ್ತೀನಿ ಯಾವೊಂದು ಸಿನಿಮಾ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ. ಮೊದಲನೇದಾಗಿ ಯೂಶ್ವಲಿ ನಾವೇನಾದರೂ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಟೇಕ್ ಅ ಸ್ಮಾಲ್ ಬ್ರೇಕ್, ಇಲ್ಲ ಒಂದು ಬ್ರೇಕ್ನ ನಂತರ ಮತ್ತೆ ನಾವು ಪ್ರೋಗ್ರಾಮ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತೀವಿ. ಬಟ್ ಇದೇ ಒಂದು ಸಿನಿಮಾದ ಟೈಟಲ್ನ ಇಟ್ಕೊಂಡು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಹೊಸ ಸಿನಿಮಾ ಎಂಟ್ರಿ ಆಗ್ತದೆ. ಸೊ ಅದೇ ಈ ಒಂದು ಸಣ್ಣ ಬ್ರೇಕ್ನ ನಂತರ ಸಿನಿಮಾ ಟೀಮ್ ಇವತ್ತು ನಮ್ಮ ಜೊತೆ ಇದೆ. ವೆಲ್, ಸಿನಿಮಾದ ಹೀರೋ ಜೊತೆಗೆ ಹೀರೋಯಿನ್ ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಚೇತನ್ ಹಾಯ್. ಹಾಯ್. ಚೈತ್ರಾ ಅವರೇ ನಮಸ್ತೆ. ಹಲೋ, ನಮಸ್ಕಾರ. ಸೊ ವೆಲ್, ಹೇಳಿ, ನಿಮ್ಮ ಏನು ಈ ವಾರ ಸಿನಿಮಾ ರಿಲೀಸ್ ಆಗಲಿಕ್ಕೆ ವೆಯ್ಟ್ ಮಾಡ್ತಿದೆ, ಸೊ ಹೌ ಎಕ್ಸೈಟೆಡ್ ಯು ಪೀಪಲ್ ಆರ್? ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀವಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹೇಳಕ್ಕೆ ಒಂದು ಚಾನ್ಸ್ ಸಿಕ್ತು ಇಲ್ಲಿ. ಸೊ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಶುಕ್ರವಾರ ರಿಲೀಸ್ ಇದೆ. ಟ್ವೆಂಟಿ ಥರ್ಡ್ ನವೆಂಬರ್ ಅರೌಂಡ್ 50 ಥಿಯೇಟರ್ ಸಿಕ್ಕಿದೆ. ವಾವ್, ದಟ್ಸ್ ನೈಸ್. ಆಸ್ ಅ ನ್ಯೂ ಕಮರ್ 50 ಥಿಯೇಟರ್ ಸಿಗೋದು ಇಟ್ಸ್ ಅ ವೆರಿ ಗುಡ್ ಡೀಲ್ ಆ್ಯಕ್ಚುಲಿ ನಮಗೆ. ಸೊ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. ಮೇನ್ ಥಿಯೇಟರ್ ಯಾವುದು ಚೇತನ್? ಮೇನ್ ಥಿಯೇಟರ್ ಕಾಮಾಖ್ಯ ಥಿಯೇಟರ್ ಕೊಟ್ಟಿದ್ದಾರೆ ನಮಗೆ. ಆ್ಯಕ್ಚುಲಿ ನಾಳೆ ನಮಗೆ ಟೋಟಲ್ ಲಿಸ್ಟ್ ಬರುತ್ತೆ. ನನಗಿನ್ನೂ ಎಕ್ಸಾಕ್ಟ್ ಲಿಸ್ಟ್ ಬಂದಿಲ್ಲ. ಒಂದು ಇನ್ಫಾರ್ಮೇಶನ್ ಪ್ರಕಾರ ಹೇಳ್ತಾ ಇದ್ದೀನಿ, ಬಟ್ ಕಾಮಾಖ್ಯ ಇಸ್ ದ ಮೇನ್ ಥಿಯೇಟರ್. ಇನ್ನೂ ಒಂದು 3-4 ಥಿಯೇಟರ್ ಮೇನ್ ಇದೆ. ಸೊ ನಮಗೆ ಮೇ ಬಿ ಇವತ್ತು ಮಧ್ಯಾಹ್ನ ಲಿಸ್ಟ್ ಬರುತ್ತೆ ಆ್ಯಕ್ಚುಲಿ. ಸೊ ಅದು ಬಂದಮೇಲೆ ಐ ವುಡ್ ಬಿ ಏಬಲ್ ಟು ಟೆಲ್ ಯು. ಓಕೆ. ಆ್ಯಂಡ್ ನಾನು ಕೇಳ್ಪಟ್ಟೆ ಚೇತನ್ ಅವ್ರಿಗೆ ನಿಮ್ಮ ಹೆಸರು ಚೇತನ್ ಅಂತ ಕರೆಯೋ ಬದಲು ಜಾಸ್ತಿ ಅಮ್ಮಣ್ಣಿ ಅಂತ ಕರೀತಾರಂತೆ. ವಾಟ್ ದ ಸೀಕ್ರೆಟ್ ಬಿಹೈಂಡ್ ದಿಸ್ ಅಮ್ಮಣ್ಣಿ? ಅದು ಆ್ಯಕ್ಚುಲಿ ನಮ್ಮ ತುಂಬಾ ಕ್ಲೋಸ್ ಆಗಿರೋ ಹುಡುಗರು ನನ್ನ ಅಮ್ಮಣ್ಣಿ ಅಂತ. ಅದು ನನ್ನ ಅಡ್ಡ ಹೆಸರು ಆ್ಯಕ್ಚುಲಿ. ಮೈ ನಿಕ್ ನೇಮ್ ಇನ್ ದ ಕಾಲೇಜ್ ಅದು. ಆಮೇಲೆ ಸಿನಿಮಾದಲ್ಲೂ ನಮ್ಮ ಹಿತನ್ನು ಅವನು ಒನ್ ಆಫ್ ದ ಲೀಡ್ ಲೀಡ್ಸ್ ಅಲ್ಲಿ ಅವನು ಇಲ್ಲ, ನಿನ್ ಕ್ಯಾರೆಕ್ಟರ್ ಅಮ್ಮಣ್ಣಿ ಅಂತಾನೆ ಇರಬೇಕು, ನೀನ್ ಅಮ್ಮಣ್ಣಿ ಅಂತಾನೆ ಇಂಡಸ್ಟ್ರಿಲಿ ಅಮ್ಮಣಿ ಅಂತ ಇದ್ದು. ದಿಸ್ ಇಸ್ ವೆರಿ ಡಿಫ್ರೆಂಟ್. ನಾನಂದೆ ಅಮ್ಮಣಿ ಅಂದ್ರೆ ಹುಡುಗಿರಿಗೆ ಯಾರಿಗೂ ಇಷ್ಟ ಆಗಲ್ಲಮ್ಮ, ನನಗೆ ಯಾರು ಹುಡುಗಿರ ಫ್ಯಾನ್ಸ್ ಕ್ರಿಯೇಟ್ ಆಗಲ್ಲ, ಆಮೇಲೆ ನೀನ್ ಡಿಸ್ಟರ್ಬ್ ಮಾಡ್ತಾ ಇದೀಯ ನನಗೆ ಅಂತ. ದಿಸ್ ಇಸ್ ವೆರಿ ಡಿಫ್ರೆಂಟ್, ಯು ಬಿಲೀವ್ ಮೀ. ಅಮ್ಮಣಿ ಅಂತಾನೆ ಇವಾಗೆಲ್ಲ ಆಲ್ರೆಡಿ ಇದಾಗಿದೆ. ಈ ನಾನು ಸಾಂಗ್ ಒಂದು ಸಾಂಗ್ ಹಾಡಿದ್ದೀನಿ ನಮ್ಮ ಸಿನಿಮಾದ, ಆ ಸಾಂಗ್ ನಮ್ಮ ಸಿ ಡಿ ಇದರಲ್ಲೆಲ್ಲ ಬರೆಸಿರೋದು ಅಮ್ಮಣಿ ಅಂತಾನೆ ಕೊಟ್ಟಿರೋದು ಇವನು. ಓಕೆ ಸರ್, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಆ್ಯಂಡ್ ಹೀರೋಯಿನ್ ಚೈತ್ರಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ಆ್ಯಂಡ್ ಚೈತ್ರಾ, ಓವರ್ ಟು ಯು. ನೀವು ಸಿನಿಮಾದಲ್ಲಿ ನಿಮ್ಮ ರೋಲ್ ಏನು? ಸಿನಿಮಾದಲ್ಲಿ ನಾನು ಒಂದು ನಾಯಕಿ ಪಾತ್ರ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ 4 ಜನ ಹೀರೋ ಅಂತ ಹೇಳ್ಬೋದು. 4 ಜನನೂ ಸಪ್ರೇಟಾಗಿ ಲೈಕ್ ದೇ ಹ್ಯಾವ್ ಪ್ಲೇಡ್ ಅ ಒನ್ ಆಫ್ ದ ಲೀಡ್ ರೋಲ್. ಸೊ ಹೀರೋ ಯಾರು ಅಂತ ಹೇಳೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ಹೀರೋಯಿನ್ ಯಾರಿಗೆ ಸಿಗ್ತಾರೆ ಅಂತ ಅನ್ನೋದು ಒಂಥರ ಟ್ವಿಸ್ಟ್. ನೀವು ಸ್ಟಾರ್ಟಿಂಗಿಂದ ಗೆಸ್ ಮಾಡ್ತಾ ಹೋದರೆ ಓ ಮೇ ಬಿ ನೆಕ್ಸ್ಟ್ ಸೀನಲ್ಲಿ ಹಿಂಗಾಗ್ಬೋದು ಹಿಂಗಾಗ್ಬೋದು ಅಂತ ಏನಾದರೂ ಅಸಂಪ್ಷನ್ ಮಾಡಿಕೊಂಡ್ರೆ ಮೇ ಬಿ ಅಸಂಪ್ಷನ್ ಎಲ್ಲ ರಾಂಗ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ನಿಮ್ಮ ಐ ಮೀನ್ ಮೂವಿಲಿ ನಿಮ್ಮ ನೇಮ್ ಏನು? ಗೀತಾ ಅಂತ ನನ್ನ ಹೆಸರು. ಓಕೆ. ಸೊ ಗೀತಾ ಮೂವಿಲಿ ಯಾವ ಥರ ಕೋಆರ್ಡಿನೇಟ್ ಮಾಡ್ತಾರೆ ಅಮ್ಮಣ್ಣಿ ಅವ್ರಿಗೆ? ಗೀತಾ ತುಂಬ ಫ್ರೆಂಡ್ಲಿಯಾಗಿ ಕೋಆರ್ಡಿನೇಟ್ ಮಾಡ್ತಿರ್ತಾರೆ. ಹಿತನ್ ಕೂಡ ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಇನ್ನೊಬ್ರು ನಮ್ಮ ಜೊತೆ ಪ್ಲೇ ಮಾಡಿದ್ರು ದೋಸ್ತಿ ಸೂರ್ಯ ಅಂತ, ಅವರು ಕೂಡ ಒಳ್ಳೆ ಫ್ರೆಂಡ್ ಆಗಿ. ಆ್ಯಂಡ್ ಕಿರಣ್ ಅಂತ, ಅವರು ಮೇ ಬಿ ಇವತ್ತು ಬರೋಕ್ಕಾಗಿಲ್ಲ ಸೊ ಬಂದಿಲ್ಲ. ಕಿರಣ್, ಹಿತನ್, ಚೇತನ್, ಸಾರಿ ಅಮ್ಮಣ್ಣಿ, ಇವರೆಲ್ಲರ ಜೊತೆ ಸುಮ್ಮನೆ ಫ್ರೆಂಡ್ಲಿಯಾಗಿ ಮೂವ್ ಮಾಡ್ತಿರ್ತೀನಿ. ಓಕೆ. ಸೊ ನೀವು ಹೇಳ್ತಿದ್ರ, ನೀವು ಹೇಳಿದ್ರೆ ಲೈಕ್ ಸಿನಿಮಾ ಹೇಗಿರ್ಬೋದು ಅಂದರೆ ಅಸಂಪ್ಷನ್ನೇ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರಿ. ಸೊ ನನಗಂತೂ ಟ್ರೇಲರ್ ನೋಡಬೇಕು ಅಂತ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಸೊ ಟ್ರೇಲರ್ ನೋಡ್ಕೊಂಬರೋಣ. ಓಕೆ, ನೋಡ್ಕೊಂಡು. ಎಸ್, ಒಂದು ಸಣ್ಣ ಬ್ರೇಕ್ ನಂತರ ಸಿನಿಮಾದ ಟ್ರೇಲರ್ ಪ್ಲೇ ಆಗಲಿ ಪ್ಲೀಸ್.